ಸಂಪತ್ತಿತ್ತು ಎಂಬುದನ್ನ ಊಹೆ ಮಾಡಿದ್ರೆ ನಮ್ಮ ದೇಶದ ಇತಿಹಾಸವನ್ನ ತಿಳ್ಕೊಳ್ಳುವುದರ ಮೂಲಕ ಹಿಂದಿನ ಆಡಳಿತ, ಹಿಂದಿನ ದೇಶದ ಪರಿಸ್ಥಿತಿ, ಆಗಿನ ನಮ್ಮ ಜನಜೀವನ ಎಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಾತ್ರ ಅಲ್ಲದೆ ಅವರು ಆಡಳಿತವನ್ನು ವಿಸ್ತರಿಸಿದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ನಮ್ಮ ಎಲ್ಲ ಧರ್ಮದವರನ್ನ ಸಮಾನವಾಗಿ, ಜೈನರು, ಮುಸ್ಲಿಮರು ಅಥವಾ ಯಾವ ಧರ್ಮ ಇರಲಿ, ಅವರನ್ನು ಸಮಾನವಾಗಿ ನೋಡಿಕೊಂಡು ಹೋದಂತ ಕೀರ್ತಿ ಆ ನಮ್ಮ ತುಳು ವಂಶದ ಕೃಷ್ಣದೇವರಾಯನಿಗೆ ಸಲ್ಲುತ್ತದೆ.